ಹನುಮಧ್ವಜ ತೆರವು ವಿವಾದಕ್ಕೆ ಸಂಬಂಧಪಟ್ಟಂತೆ ಕೊಪ್ಪಳದಲ್ಲೂ ಕೂಡ ಪ್ರತಿಭಟನೆಯ ಕಾವು ಜೋರಾಗಿದೆ. ನೋಡಿ, ಕೊಪ್ಪಳ ನಗರದ ಬಸವೇಶ್ವರ ವೃತ್ತದಲ್ಲಿ ಬಿಜೆಪಿ ಕಡೆಯಿಂದ ಆಗ್ತಾ ಇರುವಂತಹ ಹೋರಾಟ ಇದೆ. ಸಂಸದ ಕರಡಿ ಸಂಗಣ್ಣ ನೇತೃತ್ವದಲ್ಲಿ ಪ್ರತಿಭಟನೆ ಆಗಿದೆ. ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗಿ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಎರಗೋಡು ಗ್ರಾಮದಲ್ಲಿ ಹನುಮಧ್ವಜ ತೆರವು ಆಗಿರುವಂತಹ ಹಿನ್ನೆಲೆ ಹನುಮಧ್ವಜ ತೆರವನ್ನ ಖಂಡಿಸಿ ಕೊಪ್ಪಳದಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆ ಪ್ರೊಟೆಸ್ಟ್ ಇದೆ. ಕೊಪ್ಪಳ ನಗರದ ಬಸವೇಶ್ವರ ವೃತ್ತದಲ್ಲಿ ಬಿಜೆಪಿ ಕಡೆಯಿಂದ ಆಗ್ತಾ ಇರುವಂತಹ ಪ್ರತಿಭಟನೆ ಸಂಸದ ಕರಡಿ ಸಂಗಣ್ಣ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಆಗಿದೆ. ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಭಟನಾಕಾರರು. ಹನುಮ ವಿರೋಧಿ, ರಾಮನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅಂತೇಳಿ ಈ ರೀತಿಯಾಗಿ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಹ ಘೋಷಣೆ ಮೊಳಗ್ತಾ ಇದೆ. ಸೊ ಮರಳಿ ಹನುಮ ಧ್ವಜ ಏರಿಸಲು ಒತ್ತಾಯಿಸಿದ್ದಾರೆ ಪ್ರತಿಭಟನಾಕಾರರು. ಅದೇ ಜಾಗದಲ್ಲಿ ಮತ್ತೆ ಅಲ್ಲಿ ಧ್ವಜ ಹಾರಬೇಕು ಅಂತೇಳಿ ಒಂದು ಕೂಡ್ತಾ ಇದೆ. ಇವತ್ತ ರಾಮ ಏನು ಇವತ್ತ ಮಂದಿರ ಇವತ್ತ ಉದ್ಘಾಟನೆ ಆಗ್ತದೆ ರಾಮನಲ್ಲಿ. ಇವತ್ತ ಸ್ಟ್ಯಾಚು ಉದ್ಘಾಟನೆ ಆಗ್ತದೆ. ಇವತ್ತು ಇಡೀ ಇವತ್ತ ಭಾರತದ ಜನ ಇವತ್ತ ಹೆಣ್ಣು ಮಕ್ಕಳು ಇರ್ಬೋದು ವಾಲಂಟ್ರಿ ಆಗಿ ಇವತ್ತ ಏನು ಇವತ್ತ ಮನೆ ಮನೆಗೆ ಇವತ್ತ ಭಜನೆ ಮಾಡಿರ್ತಕ್ಕಂಥದ್ದು ಇರ್ಬೋದು, ಇವತ್ತು ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥದ್ದು ನೋಡಿ ಇವತ್ತ ಅವ್ರಿಗೆ ಏನಂತಂದ್ರೆ ಇವತ್ತ ನಡುಕು ಪ್ರಾರಂಭ ಆಗಿದೆ. ಇವತ್ತು ಅವ್ರು ಏನಂತಂದ್ರೆ ಕಳೆದ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇವತ್ತ ಏನು ಯಾರು ಇವತ್ತ ಹನುಮನ ಭಕ್ತರು ಇದ್ದಾರೆ, ಯಾರು ರಾಮನ ಭಕ್ತರು ಇದ್ದಾರೆ, ಅವ್ರ ಮೇಲೆ ಇವತ್ತ ದೌರ್ಜನ್ಯವನ್ನ ಮಾಡ್ತಕ್ಕಂಥದ್ದನ್ನ ಹತ್ತಿರ್ತಕ್ಕಂಥದ್ದು ಇವತ್ತ ನಡೀತಾ ಇದೆ. ಆದ್ರೆ ಇವತ್ತ ನಮ್ಮ ಏನಿವತ್ತ ವಿರೋಧ ಪಕ್ಷದ ನಾಯಕರ ಅಂತ ಏನಿವತ್ತ ಅಶೋಕ್ ಅವರು ಬರೋದಿಕ್ಕ ಇವತ್ತ ನಿನ್ನೆ ಹೋರಾಟವನ್ನ ಮಾಡಿದ್ದಾರೆ. ಅವ್ರಿಗೆ ಏನಾದ್ರು ಕಳ್ಕಳಿ ಇದ್ರೆ ಇವತ್ತು ಏನಿವತ್ತ ರಾಷ್ಟ್ರೀಯ ಧ್ವಜವನ್ನು ಏರಿಸ್ತಕ್ಕಂಥ ಪ್ರಯತ್ನ ಅವರಲ್ಲಿ ಇದ್ರೆ ಇವತ್ತು ಅದನ್ನ ತಾವು ಅವರು ಮಾಡಬೇಕಾಗಿತ್ತು ಸರ್ಕಾರಿ ಖರ್ಚು ಮೇಲೆ. ಆದ್ರೆ ಅದನ್ನು ಮಾಡದೆ ಇವತ್ತು ಪಂಚಾಯತ್ ಅವರು ನಿರ್ಣಯ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ಇವತ್ತು ತೆಗೆದುಹಾಕ್ತಕ್ಕಂಥ ವ್ಯವಸ್ಥೆ ನೋಡಿದ್ರೆ ಅದಕ್ಕೆ ಬೆಂಬಲ ಕೊಡುವಂತ ಕಾರ್ಯಕರ್ತರು. ಹೀಗಾಗಿ ಇಡೀ ರಾಜ್ಯದಲ್ಲಿ ಇವತ್ತು ಪ್ರತಿಭಟನೆಗೆ ಕಾಂಗ್ರೆಸ್ ಹಿಂದುತ್ವ ವಿರೋಧಿ ಹನುಮಾನ ವಿರೋಧಿ. ಅಲ್ಲಿ ಇರುವಂತ ಗ್ರಾಮಸ್ಥರು ಹೇಳೋದು ಏನಂದ್ರೆ ನಮಗೆ 48 ದಿನ ಮಾತ್ರ ಆ ಹನುಮಾನ ಧ್ವಜ ಇರೋ ಆರಿಸ್ಬೇಕನ್ನೋದು ಒಂದೇ ಒಂದು ಮನವಿ ಅವ್ರದ್ದು. ಅಲ್ಲಿ ಇರುವಂತ ಯಾವ ಪಾರ್ಟಿಗಳು ಇಲ್ಲ, ಯಾವ ಸಂಘಟನೆಗಳು ಇಲ್ಲ. ಇಷ್ಟಾದರೂ ಕಾಂಗ್ರೆಸ್ನವರು ಬಿಜೆಪಿ ಮೇಲೆ ಪೂಜೆ ಕೂಡಿಸೋದು ಇದು ಸರಿಯಲ್ಲ. ಹೀಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಂಡಲಾಗಿದೆ. ಅದೇ ರೀತಿ ಇವತ್ತು ಕೂಡ ನಾವು ಕೊಪ್ಪಳದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿವೆ. ಇದು ಹೀಗೆ ಮುಂದುವರೆದರೆ ಇದು ಪಾದಯಾತ್ರೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಜಿಲ್ಲಾ ಕಮಿಟಿಗೆ ಧನ್ಯವಾದ ಹೇಳ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ಧನ್ಯವಾದಗಳು ಮಹೇಶ್ ಅಂಗಡಿ ಅವರಿಗೆ, ಹಾಗೆಯೇ ನಮ್ಮೆಲ್ಲರ ಮಹಿಳಾ ಮುಖಂಡರು ಅಕ್ಕನಗರಾಗಿರ್ತಕ್ಕಂಥ ಶ್ರೀಮತಿ ಮಂಜುಳಾ ಅಂಬರೀಶ್ ಕರಡಿ ಅಕ್ಕನವರು ಈ ಪ್ರತಿಭಟನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.